ದೊಡ್ಡ ಪ್ರಮಾಣದಲ್ಲಿ ಕೇಳಬಿಟ್ಟಿದ್ದೀರಿ ಸರ್. ಸಿಎಂ ಮನವಿ ಮಾಡಿದಿರಿ ಸರ್. ಇಲ್ಲ, ಒಂದು ಇದು ವೀರಶೈವ ಲಿಂಗಾಯತ ನಿಗಮ ಅಭಿವೃದ್ಧಿ ನಿಗಮ ಮಾಡಿ ಅಂದಿದ್ದು ಇವತ್ತಿಂದಲ್ಲ, ಇದು ಸುಮಾರು ವರ್ಷಗಳಿಂದ ಇದು ಇದ್ದಿದ್ದೇನೆ. ಹಿಂದೇನೆ ಮೇಲ್ವರ್ಗದಲ್ಲಿರ್ತಕ್ಕಂಥ ಬಹುತೇಕರಿಗೆ ಒ ಬಿ ಸಿಯನ್ನು ಕೂಡ ಈಗಾಗಲೇ ಕೊಟ್ಟಾಗಿದೆ. ನಾವು ಒ ಬಿ ಸಿಯನ್ನು ಇವತ್ತು ಒತ್ತಾಯ ಮಾಡಲಿಲ್ಲ. ಏನಿವತ್ತು ವೀರಶೈವ ಲಿಂಗಾಯತ ನಿಗಮ ಮಾಡಿ ಅನ್ನೋ ದೃಷ್ಟಿಯಿಂದ ಇದಕ್ಕೆ ಒಂದು ಚಾಲನೆ ಕೊಡ್ತಕ್ಕಂಥ, ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾನು ಅದನ್ನು ಚಿಂತನೆ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾವು ಕೂಡ ಒತ್ತಾಯ ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಮಾರಾಟ ಏನೀಗಾಗಲೇ ಅಭಿವೃದ್ಧಿ ನಿಗಮ ಮಾಡಿದ್ದಾರೆ, ಅದು ಗಡಿ ಪ್ರಶ್ನೆಗಾಗಲಿ ಮತ್ತೊಂದಕ್ಕಾಗಲಿ ಬರ್ತಕ್ಕಂಥ ಪ್ರಶ್ನೆ ಅಲ್ಲ. ಅದು ಮರಾಠರು ಈ ರಾಜ್ಯದಲ್ಲೂ ಕೂಡ ಸಾವಿರಾರು ವರ್ಷಗಳಿಂದ ಇರ್ತಕ್ಕಂಥ ಊರು ಇದೆ ನಮ್ಮಲ್ಲಿ. ಅವರು ಕೂಡ ಕನ್ನಡಿಗರು, ನಾವು ಎಷ್ಟು ಮುಖ್ಯನೋ ಪ್ರಾಯಶಃ ನಮ್ಮಲ್ಲಿರ್ತಕ್ಕಂಥ ಒಂದು ಸ್ವಾಭಿಮಾನ ಹೃದಯ ಶ್ರೀಮಂತಿಕೆಯನ್ನು ಈ ಕರ್ನಾಟಕದಲ್ಲಿರ್ತಕ್ಕಂಥ ಮರಾಠರಿಗೆ ಮಾತ್ರನೇ ವಿನಃ ಅಭಿವೃದ್ಧಿ ನಿಗಮ ಮಾಡಿರೋದು ಅದು ಮಹಾರಾಷ್ಟ್ರದವ್ರಿಗೂ ಅಲ್ಲ, ಗಡಿ ವ್ಯವಸ್ಥೆಗೂ ಅಲ್ಲ. ಆದ ನಾನು ಒಂದು ಇವತ್ತು ಯುಗ ದಸ ಇದು ದೀಪಾವಳಿ ಹಬ್ಬ ಇದೆ, ಇಂಥ ಶುಭ ಸಂದರ್ಭದಲ್ಲಿ ನಾವು ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅನುಭವ ಅವರ ಹೃದಯ ಶ್ರೀಮಂತಿಗೆ ಜೊತೆಯಲ್ಲಿ ವೀರಶೈವ ಲಿಂಗಾಯತ ನಿಗಮವನ್ನು ಮಾಡ್ತಕ್ಕಂಥದ್ರಿಂದ ಸಾಧಕ ಬಾಧಕಗಳನ್ನು ನಾನು ತೀರ್ಮಾನ ಮಾಡಿ ಚರ್ಚೆ ಮಾಡಿಯೇ ನನ್ನ ಅನುಭವವನ್ನು ಕೂಡ ಇದೆ, ಆಮೇಲೆ ನಾನು ತೀರ್ಮಾನ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡಿದ್ದೀವಿ ಈ ನಿಗಮವನ್ನು ಮಾಡಬೇಕು ಅಂತ. ಮಾಡೋದ್ರಿಂದ ಹಿಂದುಳಿದಿರ್ತಕ್ಕಂಥ ಆ ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆಯಲ್ಲಿರ್ತಕ್ಕಂಥ ಆ ಸಮಾಜದವ್ರಿಗೂ ಕೂಡ ಎಲ್ಲ ಒಂದು ಕಡೆ ನ್ಯಾಯ ಕೊಟ್ಟಂಗೆ ಆಗ್ತಾಯಿದೆ ಅನ್ನೋ ದೃಷ್ಟಿಯಿಂದ ನಾವು ಒತ್ತಾಯ ಮಾಡಿದ್ದೀವಿ. ಮರಾಠ ನಿಗಮ ಮಾಡಿದ್ರು, ಒಂದು ನಿಮಿಷ ತಾಡ್ರಪ್ಪ, ಒಂದು ನಿಮಿಷ ಕಾಂಗ್ರೆಸ್ನವರು ಹೌದಪ್ಪ, ಅವರು ಕೂಡ ಬಸವ ಇರ್ಬೋದು ಮಸ್ಕಿ ಇರ್ಬೋದು ಇದಕ್ಕೂ ಅದಕ್ಕೂ ಕಾಕತಾಳೀಯ ಅಲ್ಲ. ಯಡಿಯೂರಪ್ಪನವರು ನಿಂತ ನೀರಲ್ಲ ಅರಿಯೋ ನೀರು, ಅರಿಯೋ ನೀರಾಗಿರೋದ್ರೆ ಯಡಿಯೂರಪ್ಪನವ್ರ ಅನುಭವನ ನಾವು ಬೇರೆ ಬೇರೆ ಪಾರ್ಟಿಯವ್ರ ಜೊತೆಗೆ ಹೋಲಿಕೆ ಮಾಡೋದು ಬೇಡ. ಅವರ ಅನುಭವ ಜೊತೆಯಲ್ಲಿ ಒಂದು ನಿಮಿಷ ತಾಳಿ, ಈ ಎಲೆಕ್ಷನ್ ಬರ್ತದೆ ಅಂತ ಒಂದು ನಿಮಿಷ ತಾಳ್ರಪ್ಪ. ನೀವು ಹಂಗೆ ತಿಳ್ಕೊಳ್ಳೋದ್ರಿಂದ ಅದಕ್ಕೇನು ಅಂತ ಅರ್ಥ ಸಿಗೋದಿಲ್ಲ. ಜನಗಳಿಗೆ ಅನುಕೂಲ ಆಗಬೇಕಾಗಿದೆ, ಯಾವ ಕಾಲದಲ್ಲಿ ಏನಾಗಬೇಕು ಅನ್ನೋದನ್ನು ಯಾವ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದು ಕಾಲಚಕ್ರನೇ ತೀರ್ಮಾನ ಮಾಡ್ತದೆ. ಆ ಕಾಲಚಕ್ರವನ್ನು ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅನ್ನೋದು ನಮ್ಮ ರಾಜ್ಯದ ನಮ್ಮ ನಾಯಕರಾದ ಯಡಿಯೂರಪ್ಪನವ್ರಿಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ನಮ್ಗೆ ಅಭಿವೃದ್ಧಿ ಮುಖ್ಯನೇ ವಿನಃ ಬೇರೆ ಏನೇನು ಮುಖ್ಯ ಅಲ್ಲ. ಈ ಕಾಕತಾಳೀಯ ಅನ್ನೋ ಹಾಗೆ ಇದ್ಯಾವುದೋ ಒಂದು ಚುನಾವಣೆ ಬರ್ತದೆ ಹೋಗ್ತದೆ ಎಲ್ಲರಿಗೂ ಗೊತ್ತಿರೋದೆ. ಬಸವ ಕಲ್ಯಾಣ ನಾವೇ ಗೆಲ್ತೀವಿ, ಬೆಳಗಾಮು ನಾವೇ ಗೆಲ್ತೀವಿ, ಮಾಸ್ಕಿನೂ ನಾವೇ ಗೆಲ್ತೀವಿ, ಗೆಲ್ಲಕ್ಕಾಗೋದಿಲ್ಲ ಅಂದೋ ಸಿರಾನೇ ಗೆದ್ದಿರುವಾಗ ಜನ ಕೊಟ್ಟವ್ರೆ. ಆದರೆ ಒಂದು ಸತ್ಯ, ನೀವೇನು ಹೇಳಿದ್ರಿ ಬಂದಾಗ ಚುನಾವಣೆ ಬಂದಾಗ ಗಿಮ್ಮಿಕ್ ಮಾಡ್ತೀರಂತ, ಗಿಮ್ಮಿಕ್ ಅಲ್ಲ. ಯಡಿಯೂರಪ್ಪನವರು ಏನಾದರೂ ಕೊಟ್ಟು ಮಾತಿನಂತೆ ನಡ್ಕೊಳ್ತಾರೆ ಅನ್ನೋದಕ್ಕೆ, ಯಡಿಯೂರಪ್ಪನವ್ರು ಏನಾದರೂ ಒಂದು ತೀರ್ಮಾನ ಮಾಡಿದ್ರೆ ಆ ತೀರ್ಮಾನಕ್ಕೆ ಬದ್ಧತೆ ಇದೆ ಅನ್ನೋದಕ್ಕೆ ಯಡಿಯೂರಪ್ಪನವ್ರಿಗೆ ಯಡಿಯೂರಪ್ಪನವರೇ ಕಾರಣ ಸಾಟಿನವಿನ. ಆದ್ದರಿಂದ ಇವೆಲ್ಲ ನಡೀತಾ ಇರ್ತದೆ. ಏನೇನು ಇವತ್ತು ಮಾಡ್ತಾ ಇದೀವೋ ಇದು ರಾಜ್ಯದ ಹಿತದೃಷ್ಟಿಯಿಂದ ಈ ಮುಂದಿನ ಪೀಳಿಗೆಗೆ ದೂರದೃಷ್ಟಿಯ ಚಿಂತನೆಗೆ ಇದು ಸಾಕಾರ ಆಯ್ತದೆ. ಇದನ್ನು ನಾವು ಸ್ವಾಗತಿಸೋಣ, ದೀಪಾವಳಿ ಹಬ್ಬನ ಚೆನ್ನಾಗಿ ಆಚರಣೆ ಮಾಡೋಣ, ನಿಮಗೂ ದೀಪಾವಳಿಯ ಶುಭಾಶಯಗಳು.